ಈಗ ಪಕ್ಕಕ್ಕೆ ಸಾಧ್ಯವಾದಷ್ಟು ತಿರುಗಬೇಕು ಇದು ಕೂಡ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಕತ್ತಿಗೆ ಸಾಧ್ಯವಾದಷ್ಟು ತಿರುಗಿಸಬೇಕು ನಿಮ್ಮ ಭುಜ ಮತ್ತು ಗದ್ದ ಒಂದೇ ಸರಳ ರೇಖೆಯಲ್ಲಿ ಇರಬೇಕು ನಿಧಾನವಾಗಿ ಮುಂದಕ್ಕೆ ಬರಬೇಕು ಎಸ್ಪೆಷಲಿ ಕತ್ತು ನೋವು ಇದ್ದವರಿಗೆ ಇದು ಸೊ ನಂತರ ಬಲಬದಿಗೆ ತಿರುಗಿಸ್ರಿ ಗದ್ದ ಮತ್ತು ಭುಜ ಒಂದೇ ಸರಳ ರೇಖೆಯಲ್ಲಿ ಇರೋ ತರ ನೋಡ್ಕೊಳ್ಳಿ ನಿಧಾನವಾಗಿ ರಿಲೀಸ್ ಮಾಡಿ ಸೊ ಸ್ವಲ್ಪ ದಿನ ಈ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅನ್ನು ನಾವು ಮಾಡ್ತಾ ಹೋಗಬೇಕು ಕೊನೆಯಲ್ಲಿ ಒಂದು ವಾರ 10 ದಿನ 15 ದಿನ ಆದಮೇಲೆ ನೋವು ಕಡಿಮೆ ಆಗಿಬಿಡುತ್ತೆ ನಾವು ಬಿಟ್ಟು ಬಿಡ್ತೀವಿ ಅದಕ್ಕಿಂತ ಒಳ್ಳೆಯದು ಏನಪ್ಪ ಅಂತಂದ್ರೆ ಬಿಡೋಕ್ಕಿಂತ ಆ ಭಾಗದ ಸ್ನಾಯುಗಳಲ್ಲಿ ನಾವು ಬಿಗಿತನವನ್ನ ಸರಳಗೊಳಿಸಿರ್ತೀವಿ ಬಟ್ ಆ ಭಾಗದ ಸ್ನಾಯುಗಳು ಗಟ್ಟಿಯಾಗಿರೋದಿಲ್ಲ ಅವುಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಬಲಿಷ್ಠ ಮಾಡಲಿಕ್ಕೆ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಈಗ ಸೊ ಒಂದು 10 15 ದಿನ ಆದಮೇಲೆ ನೋವು ನಿವಾರಣೆ ಆದಮೇಲೆ ನಿಮ್ಮ ಬಲಗೈಯನ್ನು ಹಣೆಯ ಮೇಲೆ ಇಟ್ಕೋಬೇಕು ನಿಮ್ಮ ಕತ್ತನ್ನು ಮುಂದಕ್ಕೆ ತಳ್ಳಬೇಕು ನಿಮ್ಮ ಕೈಯನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಒತ್ತಬೇಕು ನಿಮ್ಮ ಕತ್ತನ್ನು ನಿಮ್ಮ ಹಣೆಯನ್ನು ಮುಂದಕ್ಕೆ ತಳ್ಳಬೇಕು ಸಾಧ್ಯವಾದಷ್ಟು ಫೋರ್ಸ್ಫುಲ್ಲಿ ಮಾಡಬೇಕು ನಿಮ್ಮ ಕೈಗೆ ಆ ಫೋರ್ಸ್ ಫೀಲ್ ಆಗಬೇಕು ರಿಲ್ಯಾಕ್ಸ್ ಅದೇ ರೀತಿ ಹಿಂಭಾಗಕ್ಕೆ ನಿಮ್ಮ ಕತ್ತನ್ನು ಒತ್ತಬೇಕು ಕೈಯನ್ನು ತಲೆಯ ಹಿಂಭಾಗದಲ್ಲಿ ಇಡಬೇಕು ಈಗ ಹಿಂದಕ್ಕೆ ತಳ್ಳಬೇಕು ನಿಮ್ಮ ಕತ್ತನ್ನು ಹಿಂದಕ್ಕೆ ತಳ್ಳುತ್ತಾ ಇರಬೇಕು ಕೈಯನ್ನು ಮುಂದಕ್ಕೆ ತಳ್ಳುತ್ತಾ ಇರಬೇಕು ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಶೇಕ್ ಆಗ್ತದೆ ಸೊ ಅದನ್ನು ಫೀಲ್ ಮಾಡಬೇಕು ರಿಲ್ಯಾಕ್ಸ್ ವಿಶ್ರಾಂತಿ ಅದೇ ರೀತಿ ಈಗ ನಿಮ್ಮ ಬಲಗೈಯನ್ನು ಎಡ ಕಿವಿಯ ಮೇಲ್ಗಡೆ ಒಂದು ಸ್ವಲ್ಪ ಇಟ್ಕೋಬೇಕು ಈಗ ಪಕ್ಕಕ್ಕೆ ತಳ್ಳಬೇಕು ಬಲಬದಿಗೆ ನಿಮ್ಮ ಕೈಯನ್ನು ಒತ್ತಬೇಕು ನಿಮ್ಮ ಕೈಯಿಂದ ಎಡಬದಿಗೆ ಒತ್ತಬೇಕು ಅಲ್ಲಿ ನಿಮಗೆ ವೈಬ್ರೇಷನ್ ಫೀಲ್ ಆಗ್ತದೆ ಅದನ್ನು ಅನುಭವಿಸಬೇಕು ಇದು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಥವಾ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಇದರಿಂದ ನಿಮ್ಮ ಕತ್ತಿನ ಸ್ನಾಯುಗಳು ಬಲಿಷ್ಠಗೊಳ್ತಾ ಬರ್ತದೆ ಅದೇ ರೀತಿ ಅಪೋಸಿಟ್ ನಿಮ್ಮ ಎಡಗೈಯನ್ನು ಎಡಭಾಗದ ಕತ್ತಿನ ತಲೆಯ ಮೇಲೆ ಇಟ್ಕೋಬೇಕು ಈ ಕಡೆ ಭಾಗಕ್ಕೆ ಒತ್ತಬೇಕು ಇದನ್ನು ಸಾಧ್ಯವಾದಷ್ಟು ಒತ್ತಬೇಕು 5 ರಿಂದ 10 ಸೆಕೆಂಡ್ಗಳವರೆಗೆ ಒತ್ತಾ ಇರಬೇಕು ನಂತರ ಬಿಡಬೇಕು ರಿಲ್ಯಾಕ್ಸ್ ಕಾಲುಗಳನ್ನು ಮುಂದಕ್ಕೆ ಚಾಚರಿ ಕಾಲುಗಳನ್ನು ಅಗಲಿಸಿ ಕೈಗಳನ್ನು ಹಿಂದಕ್ಕೆ ಇಟ್ಟು ಕಣ್ಮುಚ್ಚಿ ವಿಶ್ರಾಂತಿ ಇದು ನಿಮ್ಮ ಕತ್ತು ಮತ್ತು ಬೆನ್ನಿಗೆ ಬೇಕಾಗುವಂತ ವ್ಯಾಯಾಮಗಳು ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್